ಓಹೋ, ಹೊಸ ಕಾಲೇಜಲ್ಲಿ ಅವಳು ಚೇಲಾಗಳನ್ನ ಇಟ್ಕೊಂಡಿದ್ದಾಳ? ನೀನು ಆ ಗೌರಿ ಪಾರ್ಟಿನ? ಚಚ, ಅವಳ ಚೇಲನ? ಆ ಗೌರಿಗೆ ಪಾರ್ಟಿ ಬೇರೆನಾ? ಅವಳು ಕಂಡ್ರೆ ನನ್ ಮೈಯೆಲ್ಲ ಉರಿಯುತ್ತೆ. ನಿಮ್ ಪಾಡಿಗೆ ನೀವಿದ್ರೆ ಅವಳ ಹಾಗೆ ಬಂದು ಉರ್ಸೋ ತರದವಳು ಅಲ್ವಲ್ಲ ಅವಳು. ಹಾಗಂತ ನಮ್ಮ ಅಡ್ಡಕ್ಕೆ ಬಂದು ನನ್ ಮುಂದೆನೆ ಗಾಂಚಲಿ ಮಾಡಿದ್ರೆ ಸುಮ್ನೆ ಇರಕ್ಕಾಗುತ್ತಾ? ಓ, ಅವಳು ಇಲ್ಲೂ ಬಾಲ ಬಿಚ್ಚಿದಾಳೆ ಅಂತಾಯ್ತು. ಬರೀ ಬಾಲ ಬಿಚ್ಚೋದ ಅವಳು? ಹಲೋ ಜೂನಿಯರ್, ಸೀನಿಯರ್ಸ್ ಆಗಿ ಜೂನಿಯರ್ಸ್ಗೆ ಕರೆಕ್ಟ್ ದಾರಿ ತೋರಿಸ್ಬೇಕು. ಈ ತರ ತಪ್ಪು ಕೆಲಸ ಮಾಡ್ಸೋದಲ್ಲ. ನಾಳೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಇವತ್ತಿನ ಫುಲ್ ಡೇ ಅಟೆಂಡೆನ್ಸ್ ಕೊಡಿಸ್ತೀನಿ. ಈಗ ಎಲ್ರು ಇಲ್ಲಿಂದ ಕಳ್ಸ್ಕೊಳ್ಳಿ. ಎಲ್ರು ಮಾಸ್ ಬಂಕ್ ಮಾಡೋಣ. ನಾನ್ ಅಟೆಂಡೆನ್ಸ್ ಕೊಡಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅರ್ಥ ಆಗತ್ತಾ? ಅಥವಾ ನೀವೇನಾದ್ರೂ ಈ ಕಾಲೇಜ್ ಲೀಡರ? ನನ್ನ ನೋಡಿ ನೀವೆಲ್ಲರೂ ಸಾಫ್ಟ್ ಆಗಿರೋ ಫ್ಲವರ್ ಅನ್ಕೊಂಡಿರ್ಬೋದು, ಆದ್ರೆ ನಾನು ಫೈರ್. ನಾನ್ ನಿನ್ನ ಹುಡ್ಕೊಂಬಂದಿರೋ ವಿಷಯ ನಿಂಗೆ ಅರ್ಥ ಆಗಿದೆ ಅನ್ಕೋತೀನಿ. ನಿನಗೂ ಆ ಗೌರಿಗೂ ಮೊದ್ಲಿಂದ ನಾನು ಕೋಲ್ಡ್ ವಾರ್ ನಡೀತಿದೆ ಅನ್ನೋದನ್ನ ನಾನ್ ಅಬ್ಸರ್ವ್ ಮಾಡಿದ್ದೀನಿ. ಶತ್ರುವಿನ ಶತ್ರು ಮಿತ್ರ ಅಂತ ಕೇಳಿದೀನಿ, ಅದನ್ನ ನೀನು ಕೇಳಿದ್ಯಾ ಅಂತ ಅಂದ್ಕೋತೀನಿ. ನಮ್ಮಿಬ್ರು ಟಾರ್ಗೆಟು ಅವಳೆ. ಅಂದ್ಮೇಲೆ ನಾವಿಬ್ರು ಸೇರಿ ಅವಳಿಗೆ ಹ್ಯುಮಿಲಿಯೇಟ್ ಆಗೋ ತರ ಪ್ಲಾನ್ ಮಾಡ್ಬೋದು. ಅವಳಿಗೆ ಎಲ್ರ ಮುಂದೆ ಅವಮಾನ ಆಗೋದನ್ನ ನೋಡಕ್ಕೆ ಕಾಯ್ತಿದ್ದೀನಿ. ಗುಂಪಲ್ಲಿ ಹೋಗಿ ಹೊಡಿಯಕ್ಕೆ ನಾನೇನ್ ಹಂದಿ ಅಂದಿ? ನನ್ ಯುದ್ಧ ಮಾಡೋಕೆ ನಂಗೆ ಯಾವ್ದು ಸಪೋರ್ಟ್ ಬೇಡ. ಗೌರಿ ವಿರುದ್ಧ ನಿಲ್ಲೋಕೆ ನಾನು ಒಬ್ಳೆ ಸಾಕು. ಗೌರಿನ್ ಸೂಲ್ಸಕ್ಕೆ ನಾನು ಇನ್ನೊಬ್ರು ಸಹಾಯ ತಗೊಂಡ್ರೆ ಆ ಗೆಲ್ಲಿಗ್ ಬೆಲೆ ಇರಲ್ಲ. ಆ ಗೆಲುವನ್ನ ಹಂಚ್ಕೋಬೇಕಾಗತ್ತೆ. ಅದಕ್ಕೆ ನಾನ್ ತಯಾರಿ. ಅಷ್ಟೊಂದೆಲ್ಲ ಗೌರಿಗೆ ಸೀನ್ ಇಲ್ಲ. ಯಾವತ್ತಿದ್ರು ಆ ಗೌರಿಗೆ ಈ ಅಚ್ಚ ನಾನೇ ಅಪೋನೆಂಟ್. ಅವಳನ್ನ ನಾನ್ ಸೋಲಿಸ್ತೀನಿ. ಅದನ್ನ ನೋಡು, ಕಲ್ತ್ಕೋ. ಅದು ಬಿಟ್ಟು ನನ್ ಜೊತೆ ಸೇರ್ಕೋತೀನಿ ಅನ್ನೋ ಆಸೆ ಇಟ್ಕೋಬೇಡ. ಅವಳು ನನ್ ಬಲಿ ಬಲಿ, ಅದರಲ್ಲಿ ನಂದು ಮಾತ್ರ ಪಾಲಿರ್ಬೇಕು. ಯಾವ ಹಳ್ಳಿ ಕೊಂಪೆನೋ ಈ ಕಂಚಿಂಗತ್ತೆ. ಇಲ್ಲಿನ ಹುಡುಗಿರ್ಗೆಲ್ಲ ಜಂಬ ನೋಡಿದ್ರೆ ಏನೋ ಆಕಾಶದಿಂದ ಇಟ್ಕೊಂಡು ಬಂದವ್ರ ತರ. ಇವ್ರ ಮುಂದೆ ಈ ರುಚಿ ಕಾಡಲ್ಲಾಗಲ್ಲ. ನಾನ್ ಯಾರು ಅಂತ ಪ್ರೂಫ್ ಮಾಡಿ ತೋರಿಸ್. ಏನಪ್ಪು ಇದು? ಇದು ತಮಾಷೆ ಮಾಡೋ ಟೈಮ್ ಅಲ್ಲ. ಇಲ್ಲ ಗೌರಿ, ನಾನು ತಮಾಷೆ ಮಾಡ್ತಿಲ್ಲ. ನಿನ್ ಜೊತೆ ನಾನು ತಮಾಷೆನೇ ಮಾಡಲ್ಲ. ಮತ್ತಿನೇನು, ಆ ಕಡೆ ಈ ಕಡೆ ಕಬಡ್ಡಿ ಆಟನ? ನೀನ್ ಸಿಕ್ ಮಾಡ್ಕೋಬೇಡ, ನಾನ್ ನಿನ್ಗೆ ವಿಶ್ ಮಾಡಕ್ ಬಂದಿರೋದು. ಸರಿ, ಹಾಗಾದ್ರೆ ವಿಶ್ ಮಾಡಿ ಹೋಗು. ಅದನ್ ಬಿಟ್ಟು ಈ ತರ ಮಂಗನ್ ತರ ನಿಂತಿದ್ಯಲ್ಲ. ಅದು ಗೌರಿ ಅಪ್ಪು, ಇದೆಲ್ಲ ಪುರಾಣಕ್ಕೂ ನನ್ನ ಹತ್ರ ಟೈಮ್ ಇಲ್ಲ. ನಾನ್ ಹೋಗ್ಬೇಕು, ಜಾಗ ಬಿಡು. ಏನದು, ಏನ್ ಬಚ್ಚಿಟ್ಕೊಂಡಿದ್ಯಾ ತೋರ್ಸು. ಅದು ನಿಂಗೂ ನಾಚ್ಕೊಳಕ್ ಬರುತ್ತಾ? ಇಷ್ಟೆಲ್ಲ ಆದ್ಮೇಲೆ ಬಚ್ಚಿಟ್ಕೊಳ್ಳೋದೇನಿದೆ, ಏನ್ ತೋರ್ಸು.
ಏನಿದು? ಪ್ರೀತಿಯಿಂದ ಗಿಫ್ಟ್ ನಿನ್ಗೆ. ಅಪ್ಪು, ನಿಂಗೆ ಎಷ್ಟೆಲ್ಲ ಹೇಳಿದೀನಿ ನಂಗೆ ಇದ್ಯಾವ್ದು ಇಷ್ಟ ಆಗಲ್ಲ ಅಂತ. ಇಂಥ ಚೀಪ್ ಟ್ರಿಕ್ಸ್ಗೆಲ್ಲ ನಾನು ಬಿಡಲ್ಲ. ನಿಂಗಾಗ್ಲೇ ಹೇಳೋ ಥರ ಎಲ್ಲ ಹೇಳಾಗಿದೆ. ನೀನು ಹೇಳ್ತಿಯಲ್ಲ ಈ ಪ್ರೀತಿ, ಹಣೆ ಬರ, ಡೆಸ್ಟಿನಿ ಇದ್ಯಾವುದೂ ಇಲ್ಲ ಅಂತ ನಾನು ಹೇಳಾಗಿದೆ. ಅಷ್ಟಕ್ಕೂ ಆ ನೋಟು ನಮ್ಮಿಬ್ರಲ್ಲಿ ಒಬ್ರಿಗೆ ಸೇರ್ಲಿ, ಆವಾಗ ನೋಡ್ಕೊಳ್ಳೋಣ. ಅಲ್ಲಿ ತನಕ ನನ್ನ ಪಾಡಿಗೆ ನನ್ನ ಬಿಟ್ಬಿಡು ಅಪ್ಪು, ದಯವಿಟ್ಟು ನನ್ನ ಸವಾಸಕ್ಕೆ ಬರಬೇಡ. ಜಾಗ ಬಿಡು. ಎಲ್ರಿಗೂ ನಮಸ್ಕಾರ. ಎಸ್ ಜಿ ಕಾಲೇಜ್ ನ ಯುವನೋವಾ 2024 ರಾಜ್ಯ ಮಟ್ಟದ ಇಂಟರ್ ಕಾಲೇಜ್ ಕಾಮರ್ಸ್ ಫೆಸ್ಟ್ ಗೆ ತಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ನೌ ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ ನಂಬರ್ 3 ಆನ್ ಸ್ಟೇಜ್ ಪ್ಲೀಸ್. ನಮ್ಮ ಅರ್ಚನಾ ಹೀಗೆಲ್ಲ ಡಾನ್ಸ್ ಮಾಡ್ತಾಳ? ಈ ಥರ ಬಟ್ಟೆ ಕಾಲೇಜ್ ಅವರು ಏನಾದರೂ ಹೀಗೆ ಮಾಡು ಅಂತ ಹೇಳಿರ್ಬೋದಾ? ಇಷ್ಟೆಲ್ಲ ಗಿಮಿಕ್ ಮಾಡಿದ್ರು ಸ್ಟೆಪ್ ಇವತ್ತು ಒಂದೋ ನನ್ನ ತಂಗಿ ವಿನ್ ಆಗ್ತಾಳೆ, ಇಲ್ಲ ಅಂದ್ರೆ ಅನಾಮಿಕನೇ ಗೆಲ್ಲೋದು.